Z5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನು ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಿ ಪುಟ ಇರು, ನಾನೇ ಬಂದು ಪ್ಯಾಕ್ ಮಾಡ್ತೀನಿ. ಇದಮ್ಮ, ಅದು ವೈಟ್ ಕಲರ್ದು ರೌಂಡ್ ರೌಂಡ್ಗೆ ಬೆಳಗಾವಿ. ಬೆಳಗಾವಿ ಟುಡೇ. ಇಲ್ಲ ಪುಟ್ಟ, ಇನ್ನ ಜಾಸ್ತಿ ದಿನ ಆಗತ್ತೆ. ವಾವ್, ದೊಡ್ಡ ಟ್ರಿಪ್ ಹೋಗ್ತೀವಿ ನಾವು. ಆದ್ರೆ ನಮ್ಮಿಬ್ರು ಮಧ್ಯೆ ಯಾರು ಬರಕ್ ಸಾಧ್ಯನೇ ಇಲ್ಲ. ಎಲ್ಲೇ ಇದ್ರು ನಾನು ಯಾವಾಗ್ಲೂ ನಿನ್ ಜೊತೆನೆ ಇರ್ತೀನಿ. ನನ್ ಫ್ರೆಂಡ್ಸ್ಗೆಲ್ಲ ಬಾಯಿ ಹೇಳ್ಬಿಟ್ ಬರ್ತೀನಿ. ತುಂಬಾ ದಿನ ಹೋದ್ರೆ ಅವರು ನನ್ಗೋಸ್ಕರ ಆಟ ಆಡಕ್ ವೇಟ್ ಮಾಡ್ತಿರ್ತಾರೆ. ಹೋಗ್ಬೇಕಾದ್ರೆ ಹೇಳುವಂತೆ, ಈಗ ಇದನ್ನೆಲ್ಲ ಎತ್ತಿಟ್ಕೊಂಡ್ಬಿಡೋಣ. ನಿನ್ಗೆ ನಿನ್ ಆಫೀಸ್ ಇಂದ ಹೂ ಕೊಟ್ಟಿದ್ದಾರೆ, ನನ್ಗೂ ನನ್ ಫ್ರೆಂಡ್ ಗಿಫ್ಟ್ ಕೊಡ್ಬೋದು. ನಾನು ಹೋಗ್ ಬರ್ತೀನಿ. ಅವಳಲ್ಲಿರೋ ಖುಷಿ ಎಲ್ಲ ನೀ ನಿಜ ಹೇಳಿದ ತಕ್ಷಣ ಮಾಯ ಆಗೋಗುತ್ತೆ. ಸೀತಾ, ನೀವು ಹೋಗ್ತಾ ಇರೋದು ಟೂರ್ಗೆಲ್ಲ, ಬೇರೆ ಊರಲ್ಲಿ ಜೀವನ ಕಟ್ಕೊಳ್ಳಕ್ಕೆ ಅಂತ ಮಗುಗೆ ನೀನ್ ಯಾವಾಗ ಹೇಳ್ತೀಯಾ ಸೀತಾ? ಹೇಳಲ್ಲ ಅಂತ ಮಾತ್ರ ಹೇಳ್ಬೇಡ, ಅದು ಸಾಧ್ಯನೇ ಇಲ್ಲ. ಅವಳಿಗೆ ಎಲ್ಲ ಅರ್ಥ ಆಗತ್ತೆ ಅಮ್ಮ. ಅವಾಗ ಎಷ್ಟು ಬೇಜಾರು ಮಾಡ್ಕೋತಾಳೆ ಅಂತ ನೀನ್ ಯೋಚನೆ ಮಾಡಿದ್ಯಾ ಸೀತಾ? ಅಮ್ಮ, ಚಿಕ್ಕ ವಯಸ್ಸಲ್ಲೇ ಎಲ್ಲದನ್ನು ನೋಡಿದ್ರೆ ದೊಡ್ಡವಳಾದ್ಮೇಲೆ ಯಾವುದು ಕಷ್ಟ ಅಂತ ಅನ್ಸಲ್ಲ. ಅವಳು ಏನೇನು ಅನುಭವಿಸ್ಬೇಕೋ ಅದೆಲ್ಲ ಅನುಭವಿಸ್ಲಿ. ಇದೆಲ್ಲ ನನ್ನಿಂದಾನೇ ಅಲ್ವಾ? ನಾನು ನಿನ್ನ ಹತ್ರ ಮದುವೆ ವಿಷಯ ಮಾತಾಡಿದ್ದಕ್ಕೆ ತಾನೇ ಹೀಗ್ ಮಾಡ್ತಾ ಇದೀಯಾ? ಯಾಕಮ್ಮ ಆ ಥರ ಎಲ್ಲ ಯೋಚನೆ ಮಾಡ್ತಿದ್ದೀರಾ? ಆಫೀಸ್ ಇಂದ ನಂಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ, ನಾನು ಒಪ್ಕೊಂಡು ಹೋಗ್ತಿದ್ದೀನಿ ಅಷ್ಟೇ. ಅಷ್ಟೇ ಅಂತ ನೀ ಹೇಳಿದ್ರು, ನಿನ್ ಮನ್ಸಲ್ಲಿ ಏನು ಓಡ್ತಾ ಇದೆ ಅಂತ ನನಗ್ ಗೊತ್ತು. ನಮ್ಮ ಯಜಮಾನ್ರು ನನ್ನ ಹತ್ರ ಮಾತಾಡೋದೇ ಬಿಟ್ಬಿಟ್ಟಿದ್ದಾರೆ. ಮಗು ಕಳೆದೋಗಿದ್ದದನ್ನೇ ಮನ್ಸಲ್ಲಿ ಇಟ್ಕೊಂಡು ತುಂಬಾ ಮಂಕಾಗ್ಬಿಟ್ಟಿದ್ದಾರೆ. ನೀನು ಹೊಟ್ಟೋದ್ರೆ ನಮ್ ಪಾಲ್ಗೆ ಇಲ್ಲಿ ಯಾರಿದ್ದಾರೆ ಸೀತಾ? ಹೊರಡ್ಬೇಕಿದ್ರೆ ಈ ತರ ಕಣ್ಣೀರ್ ಹಾಕಿದ್ರೆ ಹೇಗೆ ಅಮ್ಮ? ಅಮ್ಮ, ನಾನ್ ಹೋಗ್ತಿರೋದು ಕೆಲ್ಸಕ್ಕೋಸ್ಕರ, ಬೇರೆ ಯಾವ ಉದ್ದೇಶನೂ ಇಲ್ಲ. ರಜೆ ಇದ್ದಾಗ ನಾನ್ ಬರ್ತೀನಿ, ನಿಮ್ ಮನೇಲೆ ಇರ್ತೀನಿ, ದಿನಾ ಫೋನ್ ಮಾಡ್ತೀನಿ. ನಿಮಗ್ ನೋಡ್ಬೇಕನ್ಸ್ದಾಗ ನೀವು ಬನ್ನಿ, ಹಾಗೆ ಮಾಡ್ತೀವಿ. ನಾವು ನಿನ್ ಜೊತೆನೆ ಬಂದ್ಬಿಡ್ತೀವಿ. ಅಮ್ಮ, ಅಲ್ಲಿ ಮಗುನ್ ಯಾರು ನೋಡ್ಕೋತಾರೆ? ಯಾವ್ದಾದ್ರು ಡೇ ಕೇರ್ ಇರುತ್ತಲ್ವಮ್ಮ, ಅಲ್ಲಿಗೆ ಬಿಡೋದು. ಅಂದ್ರೆ ಏನೋ ಒಂದ್ ದಾರಿ ಇರುತ್ತೆ ಬಿಡಿ. ಅಲ್ಲಿ ನಮ್ಮ ಅಪ್ಪನ ಫ್ರೆಂಡ್ ಇದ್ದಾರೆ, ಅಲ್ಲಿ ಕೋಟೆ ತುಂಬಾ ಫೇಮಸ್, ಹೋಗ್ಬಿಟ್ ಬಾ. ಸರಿ ಸೀತಾ, ಬಂದು ಹೇಳಿ ಹೋಗ್ತೀನಿ. ಅರ್ಪಿತಾ, ಅಲ್ಲಿ ತುಂಬಾ ಚಳಿ ಇರುತ್ತೆ ಅಲ್ವಾ? ಹೌದು. ನಾನು ಊರಿಂದ ಬಂದ್ಮೇಲೆ ಆಟ ಆಡಕ್ ಬರ್ತೀನಿ. ಸಿಹಿ, ಆ ಊರಲ್ಲಿ ನಿಮ್ಮವ್ರು ಯಾರಿದ್ದಾರೆ? ಸೀತಂಗೆ ಬೆಳಗಾವಿಗೆ ಟ್ರಾನ್ಸ್ಫರ್ ಆಯ್ತಂತೆ, ಅದಕ್ಕೆ ಊರ್ ಬಿಟ್ಟು ಹೋಗ್ತಾ ಇದ್ದಾರೆ. ಅಯ್ಯೋ, ಬೆಳಗಾವಿಗೆ ಇಬ್ಬರೇ ಹೋಗ್ತಿದ್ದಾರೆ, ಅಲ್ಲಿ ಹೆಂಗಿರ್ತಾರೋ ಏನೋ, ತುಂಬಾ ಕಷ್ಟ ಆಗುತ್ತಲ್ವಾ? ಸಿಹಿ, ಹಾಗಾದ್ರೆ ನಿನ್ ಮತ್ತೆ ವಾಪಸ್ ಬರಲ್ವಾ? ನಾವ್ ಊರಿಗೆ ಹೋದ್ರೆ ವಾಪಸ್ ಬರಲ್ವಾ? ಹೇಳು ಸೀತಮ್ಮ, ನಾವ್ 3 ಡೇಸ್ ಆದ್ಮೇಲೆ ವಾಪಸ್ ಬರ್ತೀವಿ ತಾನ? ಸೀತಮ್ಮ.
ವಾಪಸ್ ಬರಲ್ವಾ? ಮಗಳೇನೋ ಕೇಳ್ತಿದ್ದಾಳಲ್ಲ ಸೀತಾ, ಹೇಳು ಸೀತಾ. ಹೇಳ್ತೀನಿ ಪುಟ, ಈಗ ಟೈಮ್ ಆಯ್ತು, ಹೊರಡ್ಬೇಕು ನಾವು. ಪ್ರಿಯಾ, ಒಂದ್ ಸ್ವಲ್ಪ ಐಟಮ್ಸ್ ಮಾತ್ರ ತಗೊಂಡು ಹೋಗ್ತಿದ್ದೀನಿ, ಬಿಕ್ಕಿದ್ದೆಲ್ಲ ಇಲ್ಲೇ ಇದೆ. ನೀವ್ ಒಂದ್ ಹೆಲ್ಪ್ ಮಾಡ್ತೀಯಾ? ನಾವ್ ಅಲ್ಲಿಗೆ ಹೋಗಿ ತಲುಪಿದ ಮೇಲೆ ಈ ಐಟಮ್ಸ್ ನೆಲ್ಲ ಶಿಫ್ಟ್ ಮಾಡಿಸ್ಬೇಕು. ಅಪ್ಪ, ಇಷ್ಟು ವರ್ಷಕ್ಕೆ ಇದೇ ಮೊದಲನೇ ಸತಿ ಅನ್ಸುತ್ತೆ ಬಾಯ್ ಬಿಟ್ಟು ಹೆಲ್ಪ್ ಕೇಳ್ತಾ ಇರೋದು ನೀವು. ವಾಪಸ್ ಬರಲ್ವಾ ಪುಟ್ಟ? ಪುಟ್ಟ, ನಾನು ಹೇಳ್ತೀನಿ ಅಂದಲ್ಲ, ಟೈಮ್ ಆಯ್ತು, ಬೇಗ ಬಾ. ಮಗ, ಸೀತಾ ಅವ್ರಿಗೆ ಫೋನ್ ಮಾಡಿ ಟ್ರಾನ್ಸ್ಫರ್ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳ್ಬಿಡು. ಶಿ ಕಾಂಟ್ ಗೋ ಲೈಕ್ ದಟ್. ನಾನು ಹೇಗೋ ಹೇಳಿ, ಇದು ವಿಶ್ವ ಚಿಕ್ಕಪ್ಪ ಡಿಸೈಡ್ ಮಾಡ್ರು, ಬೇಕಿದ್ರೆ ನೀನೇ ಹೇಳು. ನಾನು ಹೇಳಿದ್ರೆ ಸೀತಾ ಅವ್ರು ಕೇಳ್ಬಿಡ್ತಾರಾ? ಯಾಕೆ, ಸೀತಾ ಅವ್ರು ನಿನ್ ಫ್ರೆಂಡ್ ತಾನೆ? ಮಗ ನೋಡ, ಅವ್ರು ಹೋಗ್ಬಾರ್ದು ಅಂತಂದ್ರೆ ನೀನೇ ಮಾತಾಡ್ಬೇಕು. ಯು ಆರ್ ದ ಬಾಸ್. ನೋಡ, ನೀನ್ ಏನ್ ಬೇಕಾದ್ರೂ ನಿರ್ಧಾರ ತಗೋಬಹುದು. ಸೀತಾ ಅವ್ರು ಹೋಗ್ದಿರೋ ಹಾಗೆ ಸ್ಟಾಪ್ ಮಾಡಕ್ಕೆ ಏನ್ ಮಾತಾಡ್ತೀಯೋ ಯೋಚನೆ ಮಾಡು. ಪಾಪ, ಸೀತಾ ಅವರು ನಿನ್ನವರಾಗಿದ್ರೆ ನೀ ಏನೋ ಒಂದು ಹೇಳ್ಬೋದಾಗಿತ್ತು. ಇವಾಗ ಏನ್ ಹೇಳ್ತೀನಿ ಅಲ್ವಾ? ಮಗ ಹೇಳ್ತೇನೆ, ಅವ್ರದೇ ಫೋನ್ ಬಂದಿರ್ಬೇಕು ನೋಡು. ಹಲೋ ಫ್ರೆಂಡ್. ಹಾಯ್ ಫ್ರೆಂಡ್. ನನ್ ಗೊತ್ತಾ, ಸೀತಮ್ಮ ಬೇರೆ ಊರಿಗೆ ಹೋಗ್ತಿದ್ದಾಳೆ ಅಂತ. ಆಫೀಸ್ ಇಂದ ಹೇಳಿದಾರೆ. ನಿನ್ಗೂ ಹೇಳಿದಾರ? ಇನ್ನು ಬರ್ತಿದ್ಯಾ ಫ್ರೆಂಡ್? ಇಲ್ಲ ಇಲ್ಲ ಪುಟ್ಟಿ, ನಾನ್ ಬರ್ತಿಲ್ಲ. ಅಯ್ಯೋ, ಹಾಗಾದ್ರೆ ನೀನ್ ಯಾವತ್ತೂ ನನ್ ಸಿಗೋದೇ. ಆಂಟಿ ಬಂದಿದ್ದಾರೆ, ನೀನು ಬರ್ತೀಯ? ನನ್ ಲಾಸ್ಟ್ ಬಂದಿದ್ದೆ, ನನ್ನ ನೋಡ್ಬೇಕನ್ಸ್ತಿದೆ ಫ್ರೆಂಡ್. ಮತ್ತೆ ಒಂದ್ಸಲ ಬರ್ತೀಯ ಪ್ಲೀಸ್? ನೀನ್ ನೀವಿಬ್ರು ನನ್ ಬಿಟ್ಟು ಎಲ್ಲೂ ಹೋಗಲ್ಲ. ಯು ವಿಲ್ ಆಲ್ವೇಸ್ ಬಿ ವಿತ್ ಮೀ. ಅವತ್ ನೀನ್ ಹೇಳಿದ್ದೆ ಅಲ್ವಾ, ನಾ ಬೆಸ್ಟ್ ಫ್ರೆಂಡ್ಸ್ ಆದ್ರು ಎಷ್ಟೇ ದೂರ ಇದ್ರು ಹತ್ರ ಇದ್ದಂಗೆ ಅಂತ. ಆತರನ Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.